ನಮಸ್ಕಾರ. ನಾವು ಕಡನೆ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಸಿದ್ದರಾಮಪ್ಪ ನಗಪ್ಪ ತಲವಾರ. ಎಲ್ಲ ಕಡನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕಡನೆ, ತಾವರಕೇಡ, ತಾರಾಪುರ ಮತ್ತು ಮಡ್ನಾಳಿ ಎಲ್ಲ ಗ್ರಾಮಸ್ಥರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳುವುದೇನೆಂದ್ರೆ, ಈ ಒಂದು ಕೊರೋನಾ ಲಸಿಕೆಯನ್ನು, ಕೋವಿಡ್ ಲಸಿಕೆಯನ್ನು 60-45 ವರ್ಷಕ್ಕಿಂತ ಮೇಲ್ಪಟ್ಟಿದ್ದವರತ್ತು ಕಂಪಲ್ಸರಿ ಮಾಡ್ಕೋಬೇಕು. ಇನ್ನ ಬಿಪಿ ಶುಗರ್ ಇದ್ದಿರ್ತಕ್ಕಂಥವ್ರಿಗಾಗಿ ವಯಸ್ಸಿನ ಮಿತಿ ಇರುವುದಿಲ್ಲ. ಅವ್ರೆಲ್ಲರೂ ಸರಿಯಾಗಿ ಒಂದು ಲಸಿಕೆಯನ್ನು ಹಾಕೊಳ್ಳಪ್ಪ ಅಂದ್ರ ನೀವು ಮುಂದೆ ನಿಮ್ಗೆ ಯಾವುದೇ ರೀತಿಯ ಒಂದು ಇದು ಮುನ್ನೆಚ್ಚರಿಕೆ ನಿಮ್ಗ ಕೊರೋನಾ ಬರುವ ಒಂದು ಸಾಧ್ಯತೆ ಕಮ್ಮಿ ಇರ್ತದ. ಆ ಬರುವಂತ ಕರೋನಾ ಜೋಡಿ ಹೋರಾಟಕ್ಕೋಸ್ಕರ ಹೋರಾಡೋದಕ್ಕೋಸ್ಕರವಾಗಿ ಈ ಒಂದು ಲಸಿಕೆಯನ್ನು ತಯಾರು ಮಾಡ್ಯಾರ. ಇದೇ ಲಸಿಕೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾಗ ಹೋದೇವಪ್ಪ ಅಂದ್ರ ಇದ್ರ ಅಪಾರ್ಟ್ ಖರ್ಚು ಅದ. ಇದನ್ನ ಅರ್ತು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇವತ್ತ ಬಡವರಿಗೆ ಇದೊಂದು ಒಳ್ಳೆ ಕೆಲಸ ಆಗಲಿ ಅಂತೇಳಿ ಒಂದು ಲಸಿಕೆಯನ್ನು ಕಂಡುಹಿಡಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಕೊಟ್ಟು ಕಳುವಕತ್ತಾರ. ಇದಕ್ಕೆ ತಾವು ದಯವಿಟ್ಟು ಯಾವುದೇ ರೀತಿ ಹೆದರ್ಲಕ್ಕೆ ಹೋಗಬೇಡ್ರಿ. ಇದರಿಂದ ಏನೂ ಅಪಾಯ ಇಲ್ಲ. ಇದಕ್ಕೆ ಈಗ ನಮ್ಮ ಊರಿಗೆ ಬಂದ ನಂತರ ಕೆಲವರು ಬಹಳ ಅಂದಿದ್ರು. ಈಗ ನಮ್ಮ ಊರಿನೊಳಗ ನಮ್ಮ ಪಂಚಾಯತಿಯ ಅತ್ಯಂತ ಹಿರಿಯ ವ್ಯಕ್ತಿಗಳು ಮಿನಿಮಮ್ 1994 ಹಿಡ್ಕೊಂಡು ಇವತ್ತು 2021ರವರೆಗೆ ನಮ್ಮ ಕಡಡಿ ಗ್ರಾಮ ಪಂಚಾಯತಿ ಆಡಳಿತೆಯ ಒಂದು ಚುಕ್ಕಾಣಿಯನ್ನು ಹಿಡಿದುಕೊಂಡು ನಮ್ಮ ಹಿರಿಯರಾಗಿ ಬಂದಿರ್ತಕ್ಕಂಥವ್ರು ನಮ್ಮ ಎಲ್ಲರ ನೆಚ್ಚಿನ ನಾಯಕರು ನಮ್ಮ ಹಿರಿಯರಾದಂಥವ್ರು ಬಸವರಾಜಣ್ಣ ತಾವರಿಗೇರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಇವ್ರು ಸ್ವತಃ ಅವರೇ ಬಂದು ಕಿಸಿದ ಇದೀಗಿನ ಇಂಜೆಕ್ಷನ್ ಮಾಡ್ಕೊಂಡಾರ. ಇದ್ರ ಮೇಲೆ ನೀವು ತಾವು ಎಲ್ಲರೂ ಈ 4 ಹಳ್ಳಿಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಅಣ್ಣ ತಮ್ಮಂದಿರಿಗೆ ಹಾಗೂ ಹಿರಿಯರಿಗೆ ನಾನು ವಿನಂತಿ ಮಾಡ್ಕೋತೀನಿ. ತಾವು ದಯವಿಟ್ಟು ಈ ಕೋವಿಡ್ ಲಸಿಕೆಯನ್ನು ಯಾವುದೇ ರೀತಿಯ ಅಂಜಿಕೆ ಒಳಕೊಳ್ಳಲಾರದೆ ಈ ಒಂದು ಲಸಿಕೆಯನ್ನು ನೀವು ಹಾಕೋಬೇಕು. ಇದು ಮುಂದೆ ನಿಮ್ಗೆ ಬರ್ತಕ್ಕಂಥ ಕರೋನಾದ ಬಗ್ಗೆ ತಡೆಗಟ್ಟಲಿಕ್ಕೆ ಇದೊಂದು ಮದ್ದದ. ಇದು ದಯವಿಟ್ಟು ಎಲ್ಲರೂ ಹಾಕೋರಿ. ಇದರಿಂದ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಹೇಳೋದೇನೆಂದ್ರೆ, ಈ ಕರೋನಾ ಲಸಿಕೆಯನ್ನು ತಾವೆಲ್ಲರೂ ಹಾಕಿಸಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ನಮ್ಮ ಅನಿಸಿಕೆ. ಅದಕ್ಕೆ ನಮ್ಮ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಸಾರ್ವಜನಿಕರು ಈ ಕೊರೋನಾ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಅದಕ್ಕಾಗಿ ನಾವೇ ಹಿಂಗೆ ಭಯ ಆಗೋದ್ರಿಂದ ನಾವೇ ಸ್ವತಃ ಮುಂದಾಗಿ ನಾವು ಲಸಿಕೆಯನ್ನು ಹಾಕಿಸಿಕೊಂಡಿವಿ. ಇದ್ರದ್ದು ಯಾವುದೇ ತೊಂದರೆ ಇಲ್ಲ, ಅಪಾಯ ಇಲ್ಲ. ತಾವೆಲ್ಲರೂ ದಯವಿಟ್ಟು ಈ ಲಸಿಕೆಯನ್ನು ಹಾಕಿಕೊಳ್ಬೇಕಂತೆ ವಿನಂತಿ. ಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯ ಶ್ರೀಮತಿ ನಿರ್ಮಲಾ ಶ್ರೀ ನಾಗಪ್ಪ ಬೆಳ್ಳೋಡಿರವರ ತೃತೀಯ ಪುತ್ರ ಶ್ರೀ ಕುಮಾರ್ ಬೆಳ್ಳೋಡಿ, ಶ್ರೀಮತಿ ವೀಣಾ ಇವರ ಪುತ್ರಿಯ ನಾಮಕರಣ ಸಮಾರಂಭಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಬರ್ಮಪ್ಪ ಮಾಗಳದ.